ಯುನಿಕ್ ಡ್ರೀಮ್ ಟೀಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಖಿಲ್ಜಿ ಮನೆತನದ ಬಗ್ಗೆ ಪ್ರಾರಂಭ ಮಾಡಿ ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರ ಬಗ್ಗೆ ಮಾತಾಡಿದ್ದು, ತದನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ ಬಗ್ಗೆ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೋ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ನಾವು ಮಂಗೋಲರ ದಾಳಿಯ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ಮಾತಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಯ ಮುಂದುವರೆದ ಭಾಗವಾಗಿರ್ತಕ್ಕಂಥ ಉತ್ತರ ಭಾರತದ ದಾಳಿಗಳ ಬಗ್ಗೆ ಮಾತಾಡೋಣ. ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಾಳಿಗಳ ನೇತೃತ್ವವನ್ನು ವಹಿಸಿದಂಥ ದಂಡನಾಯಕರುಗಳು ಯಾರು ಅಂತ ಎಕ್ಸಾಮಲ್ ಪ್ರಶ್ನೆ ಕೇಳ್ತಾರೆ. ನಾನು ಲಾಸ್ಟ್ ಹೇಳಿದ್ದೆ ನಿಮಗೆ ಮಂಗೋಲರ ದಾಳಿಯ ನೇತೃತ್ವವನ್ನು ವಹಿಸಿದಂಥ ದಂಡನಾಯಕರು ಯಾರು ಅಂತ. ಅದೇ ರೀತಿಯಾಗಿ ಇವತ್ತು ಉತ್ತರ ಭಾರತದ ದಾಳಿಯ ನೇತೃತ್ವ ವಹಿಸಿದಂಥ ದಂಡನಾಯಕರುಗಳು ಯಾರು ಅಂತ. ಸೊ ಇಲ್ಲಿ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಜಫರ್ ಖಾನ್ ಅಂತ. ಯಾರು ಹೇಳಿ? ಜಫರ್ ಖಾನ್. ಮತ್ತೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಉಲುಗ್ ಖಾನ್ ಅಂತ. ಯಾರು ಹೇಳಿ? ಉಲುಗ್ ಖಾನ್. ಮತ್ತೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವ್ರ ಜೊತೆ ಜಫರ್ ಖಾನ್, ಉಲುಗ್ ಖಾನ್ ಮತ್ತು ನಸರತ್ ಖಾನ್ ಅಂತ. ಎಂಥ ಖಾನು? ನಸರತ್ ಖಾನ್. ಸೊ ಹಾಗಾಗಿ ಇವರು ಉತ್ತರ ಭಾರತದ ಮೇಲಿನ ದಾಳಿಯ ನೇತೃತ್ವ ವಹಿಸಿದಂಥ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರುಗಳು. ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ಮೊದಲ ದಾಳಿ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಗುಜರಾತಿನ ಮೇಲಿನ ದಾಳಿ. ಯಾವುದೇಳಿ? ಗುಜರಾತಿನ ಮೇಲಿನ ದಾಳಿ. ಇಲ್ಲಿ ನಿಮಗೆ ಭಾಳ ಮುಖ್ಯವಾಗಿ ಗೊತ್ತಿರಲಿ, ಈ ದಾಳಿ 1298 ಆದಂಥದ್ದು. ಎಷ್ಟರಲ್ಲಿ? 1298. ಹಾಗಾದರೆ ಈ ಗುಜರಾತಿನ ದಾಳಿಯ ಉದ್ದೇಶ ಏನಿತ್ತು ಅಲ್ಲಾವುದ್ದೀನ್ ಖಿಲ್ಜಿಗೆ, ಅಥವಾ ಕಾರಣ ಏನಿತ್ತು ಅಂತಕ್ಕಂಥದ್ದನ್ನು ನೋಡೋದಾದರೆ, ಗುಜರಾತ್ನಲ್ಲಿ ಬಂದರುಗಳಿದ್ದು ಮತ್ತು ಅಪಾರವಾದಂಥ ಸಂಪತ್ತಿತ್ತು. ಇಲ್ಲಿನ ಸಂಪತ್ತು ಮತ್ತು ಬಂದರುಗಳ ಮೇಲೆ ಪ್ರಾಬಲ್ಯವನ್ನು ಬೀರಲಿಕ್ಕೋಸ್ಕರವಾಗಿ ಈತ ದಾಳಿ ಮಾಡ್ತಾನೆ. ಯಾವ ಕಾರಣಕ್ಕಾಗಿ ದಾಳಿ ಮಾಡ್ತಾನೆ? ಸಂಪತ್ತು ಮತ್ತು ಬಂದರುಗಳು. ಹಾಗಾದರೆ ಆ ಸಂದರ್ಭದಲ್ಲಿದ್ದ ಗುಜರಾತಿನ ರಾಜ ಯಾರು ಅಂತ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿದ್ದಂಥ ಗುಜರಾತಿನ ರಾಜ ಕರ್ಣದೇವ ಅಂತ. ಯಾರೇಳಿ? ಕರ್ಣದೇವ. ವೆರಿ ಗುಡ್. ಈ ಕರ್ಣದೇವನ ಮಂತ್ರಿ ಮಾಧವ ಅಂತ. ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಏನಾಗಿದೆ, ನಮ್ಗೆ 2016 KPSC ಗ್ರೂಪ್ ಸಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ದಾಹಿರ್ನ ಪುತ್ರಿಯರು ಯಾರು ಅಂತ. ಅರಬ್ಬರ ದಾಳಿ ಸಂದರ್ಭದಲ್ಲಿದ್ದಂಥ ರಾಜ ದಾಹಿರ್ನ ಪುತ್ರಿಯರು ಯಾರು ಅಂತ. ಅದೇ ರೀತಿಯಾಗಿ, ಓಕೆ ವೆರಿ ಗುಡ್, ಅದೇ ರೀತಿಯಾಗಿ 2012 ಹೈಸ್ಕೂಲ್ ಟೀಚರ್ ಎಕ್ಸಾಮು ಮೆಥಡ್ ಪೇಪರಲ್ಲಿ ಕರ್ಣದೇವನ ಮಗಳು ಯಾರು ಅಂತ ಕೇಳಿದ್ದಾರೆ. ಹಾಗಾಗಿ ಇಂಥ ರಾಜ ಕರ್ಣದೇವನ ಪತ್ನಿ ಕಮಲಾದೇವಿ ಅಂತ ಮತ್ತು ಈ ದಂಪತಿಯ ಪುತ್ರಿ ದೇವಲಾದೇವಿ ಅಂತ. ಸೊ ಆ ಸಂದರ್ಭದಲ್ಲಿದ್ದಂಥ ರಾಜ ಕರ್ಣದೇವ, ಅವನ ಮಂತ್ರಿ ಮಾಧವ, ಆ ಕರ್ಣದೇವನ ಪತ್ನಿ ಕಮಲಾದೇವಿ, ಕರ್ಣದೇವನ ಪುತ್ರಿ ದೇವಲಾದೇವಿ. ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. ಸೊ ಈ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಕರ್ಣದೇವನನ್ನು ಸೋಲಿಸುತ್ತೆ. ಹಾಗಾಗಿ ಕರ್ಣದೇವ ಏನು ಮಾಡ್ತಾನೆ, ಮಗಳು ದೇವಲಾದೇವಿಯೊಂದಿಗೆ ದೇವಗಿರಿಗೆ ಓಡೋಗ್ತಾನೆ. ಎಲ್ಲಿಗೆ ಓಡೋಗ್ತಾನೆ? ದೇವಗಿರಿಗೆ ಓಡೋಗ್ತಾನೆ. ಇಲ್ಲಿ ಪತ್ನಿ ಕಮಲಾದೇವಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನವನ್ನು ಸೇರ್ತಾಳೆ, ಅಲ್ಲಾವುದ್ದೀನ್ ಖಿಲ್ಜಿಯ ಮಡದಿಯಾಗಿ. ಈ ರೀತಿಯಾಗಿ ಗುಜರಾತಿನ ದಾಳಿಯ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಜಯಭೇರಿಯನ್ನು ಬಾರಿಸುತ್ತೆ. ತುಂಬ ಗಮನ ಇಟ್ಟು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಾಳಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಮಲ್ಲಿಕಾಫರ್ ಏನಿದ್ದಾನೆ, ಆ ಮಲ್ಲಿಕಾಫರ್ ದೊರೆತಿದ್ದು ಇದೇ ಗುಜರಾತಿನ ದಾಳಿಯ ಸಂದರ್ಭದಲ್ಲಿ. ಸೊ ಹಾಗಾಗಿ ಈ ಮಲ್ಲಿಕಾಫರ್ ಎಲ್ಲಿ ದೊರೆತ ಅಲ್ಲಾವುದ್ದೀನ್ ಖಿಲ್ಜಿಗೆ ಅಂತ ಕೇಳಿದ್ರೆ, ಗುಜರಾತಿನ ದಾಳಿಯ ಸಂದರ್ಭದಲ್ಲಿ. ಈತ ಒಬ್ಬ ತೃತೀಯ ಲಿಂಗಿಯಾಗಿದ್ದು, ಥರ್ಡ್ ಜೆಂಡರ್ ಅಂತ ಕರಿತೀವಿ, ಈತ ಒಬ್ಬ ತೃತೀಯ ಲಿಂಗಿಯಾಗಿದ್ದು. ಈತನಿಗೆ ಕಫೂರಿ ಅಜಾರ್ ದಿನಾರ್ ಏನಂತ ಬರೆದಿತ್ತು, ಕಫೂರಿ ಅಜಾ ದಿನಾರ್ ಅಂತಕ್ಕಂಥ ಬರ್ತಿತ್ತು. ಅಂದರೆ 1000 ದಿನಾರ್ ನಾಣ್ಯಗಳನ್ನು ಕೊಟ್ಟು ಈತನನ್ನು ಕೊಂಡ್ಕಂಡ ಅಂತ. ಮುಂದಿನ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡನಾಯಕನಾಗಿ ಕಾರ್ಯನಿರ್ವಹಿಸ್ತಾನೆ ಮಲ್ಲಿಕಾಫರ್. ಅರ್ಥ ಆಯ್ತಪ್ಪ? ಇದು ಗುಜರಾತಿನ ಮೇಲಿನ ದಾಳಿ. ಬೇಕಾದ ಪ್ರಶ್ನೆ ಕೇಳಲಿ ನಿಮಗೆ, ಕಾರಣ ಯಾಕೆ, ರಾಜ ಯಾರಿದ್ದ, ಆ ರಾಜನ ಮಗಳು ಯಾರು, ಸೋ ತೆಲುಗು ಅದ, ಅವನ ಪತ್ನಿ ಯಾರು, ಮಲ್ಲಿಕಾಫರ್ ಎಲ್ಲಿ ದೊರೆತ, ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಉತ್ತರ ಎಲ್ಲಿ ಸಿಗುತ್ತೆ. ಈಗ ಗುಜರಾತನ್ನು ಗೆದ್ದಂಥ ಈತ
ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ರಣತಂಬೂರ್ನ ಮೇಲೆ ದಾಳಿ ಮಾಡ್ತಾನೆ. ನೇರವಾಗಿ ಗುಜರಾತಿನಿಂದ ಎಲ್ಲಿಗೆ ಬರ್ತಾನೆ? ರಣತಂಬೂರ್ ಮೇಲೆ ದಾಳಿ ಮಾಡ್ತಾನೆ. ಸೊ ಇವನು ಎರಡನೇ ದಾಳಿ ಯಾವುದು? ರಣತಂಬೂರಿನ ದಾಳಿ. ಈ ರಣತಂಬೂರಿನ ದಾಳಿ 1301 ಎಷ್ಟರಲ್ಲಾಗುತ್ತೆ? ಯಾಕೆ ರಣತಂಬೂರ್ ಮೇಲೆ ದಾಳಿ ಮಾಡ್ದ ಅಂತಕ್ಕಂಥದ್ದನ್ನ ನಾವು ನೋಡೋದಾದರೆ, ಈ ರಣತಂಬೂರಲ್ಲಿ ಏನಾಗಿತ್ತು, ಹೊಸ ಮುಸಲ್ಮಾನರು ಆಶ್ರಯವನ್ನು ಪಡೆದಿದ್ರು. ಯಾರು ಹೊಸ ಮುಸಲ್ಮಾನರು ಅಂದರೆ ಮತಾಂತರಗೊಂಡಂಥ ಮಂಗೋಲರು. ಹಿಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದೀವಲ್ಲ, ಇವರು ಅಲ್ಲಾವುದ್ದೀನ್ ಖಿಲ್ಜಿನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದಂಥ ಜನ. ಹಾಗಾಗಿ ಈ ಹೊಸ ಮುಸಲ್ಮಾನರಿಗೆ ಆಶ್ರಯವನ್ನು ಕೊಟ್ಟಿದ್ರಿಂದ ರಣತಂಬೂರಿನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ದಾಳಿ ಮಾಡುತ್ತೆ. ಈಗ ನಿಮಗೆ ಕೇಳ್ತೇನೆ, ರಣತಂಬೂರ್ ಮೇಲಿನ ದಾಳಿಗೆ ಕಾರಣ ಏನು ಅಂತ ಏನು ಬರೀತೀರಾ? ಹೊಸ ಮುಸಲ್ಮಾನರಿಗೆ ಆಶ್ರಯವನ್ನು ಕೊಟ್ಟಿದ್ದು. ಹಾಗಾದರೆ ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ರಾಜ ಯಾರು ಅಂತ ಕೇಳ್ತೇನಲ್ವ? ರಣತಂಬೂರಿನ ರಾಜ ಹಮ್ಮೀರದೇವ. ಯಾರು ಹೇಳ್ರಿ? ಹಮ್ಮೀರದೇವ. ರಣತಂಬೂರಿನ ರಾಜ ಹಮ್ಮೀರದೇವ. ಈತ ಪ್ರಬಲ ದೊರೆಯಾದರೂ ಕೂಡ ಈತನ ಜೊತೆಗೆ ಇದ್ದಂಥ ಮಂತ್ರಿ ಮಲ್ಲಿಕ ದೇವನ ಮೋಸದಿಂದ ಸೋಲ್ಬೇಕಾಗತ್ತೆ. ಹಾಗಾಗಿ ರಣತಂಬೂರಿನ ಸೋಲಿಗೆ ಕಾರಣ ಮಂತ್ರಿ ಮಲ್ಲಿಕ ದೇವನ ಮೋಸ. ಇದು ರಣತಂಬೂರ್ ಮೇಲಿನ ದಾಳಿ. ಎರಡು ದಾಳಿ ಅದ್ವಾ? ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂರನೇ ದಾಳಿ. ಮೂರನೇ ದಾಳಿ ಮೇವಾಡದ ಮೇಲಿನ ದಾಳಿ. ಯಾವ್ದು ಹೇಳ್ರಿ? ಮೇವಾಡದ ಮೇಲಿನ ದಾಳಿ. ಈ ಮೇವಾಡದಲ್ಲಿ 1303 ಒಂದು ಘಟನೆ ಇದು. ಎಷ್ಟರಲ್ಲಾಯ್ತು? 1303. ಈ 1303 ಮೇವಾಡದ ದಾಳಿಯ ಸಂದರ್ಭದಲ್ಲಿದ್ದಂಥ ಅರಸ ರಾಜ ರತ್ನಸಿಂಹ ಅಂತಕ್ಕಂಥವನು. ಯಾರಿರ್ತಾನೆ? ಯಾತಕ್ಕೋಸ್ಕರ ಈ ಮೇವಾಡದ ಮೇಲಿನ ದಾಳಿ ಆಗುತ್ತೆ ಅಂದರೆ, ರಾಣಿ ಪದ್ಮಿನಿ ದೇವಿಗಾಗಿ ಆದಂಥ ಒಂದು ಯುದ್ಧ ಇದು. ಯಾರಿಗೋಸ್ಕರ? ರಾಣಿ ಪದ್ಮಿನಿ ದೇವಿ. ಯಾಕಪ್ಪ ಅಂದರೆ, ಅವತ್ತಿಗೆ ಭಾರತದಲ್ಲಿ ಅಪಾರವಾದ ಸೌಂದರ್ಯವತಿಯಾದಂಥ ಈಕೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಪಡ್ಕೊಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಮೇವಾಡದ ಮೇಲೆ ದಾಳಿ ಮಾಡ್ತಾನೆ. ಈ ಒಂದು ದಾಳಿಯಲ್ಲಿ ರಾಜ ರತ್ನಸಿಂಹ ಕೊಲೆಯಾಗ್ತಾನೆ. ಹಾಗಾಗಿ ಪದ್ಮಿನಿ ದೇವಿ ಜೋಹರ್ ಪದ್ಧತಿಯ ಮೂಲಕ ಅಥವಾ ಸತಿ ಸಹಗಮನ ಪದ್ಧತಿಯ ಮೂಲಕ ಬೆಂಕಿಗೆ ಬಿದ್ದು ಪ್ರಾಣವನ್ನು ಕಳ್ಕಂತಾಳೆ. ನಮಗೆ KS ಫಿಲಿಮ್ಸಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಈ ರಾಣಿ ಪದ್ಮಿನಿ ದೇವಿಯ ಅಥವಾ ಮೇವಾಡದ ದಾಳಿಯ ಮಾಹಿತಿಯನ್ನೊಳಗೊಂಡಂಥ ಕೃತಿ ಯಾವುದು ಅಂತ. ಒಬ್ಬ ಸೂಫಿ ಸಂತ ಮಲ್ಲಿಕ್ ಮೊಹಮ್ಮದ್ ಜೈಸಿ ಅಂತ. ಯಾರು ಹೇಳ್ರಿ? ಮಲ್ಲಿಕ್ ಮೊಹಮ್ಮದ್ ಜೈಸಿ. ಮಲ್ಲಿಕ್ ಮೊಹಮ್ಮದ್ ಜೈಸಿ ಅಂತ ಅವನು ಬರೆದಿರ್ತಕ್ಕಂಥ ಪದ್ಮಾವತ್ ಕಾವ್ಯ. ಯಾವ್ದು ಹೇಳ್ರಿ? ಪದ್ಮಾವತ್ ಕಾವ್ಯ. ಮೊನ್ನೆ KSRP ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದರೆ, ಇದು ಪದ್ಮಾವತ್ ಅಂತಕ್ಕಂಥ ಕಾವ್ಯ ಯಾರ ಅವಧಿಯಲ್ಲಿ ಮುಕ್ತಾಯಗೊಂಡಿತು ಅಂತ. ಈ ಕೃತಿ ರಚನೆಯ ಕಾಲಾವಧಿ ಬಂದು 1540-41 1540 ಹುಮಾಯೂನನ ಆಳ್ವಿಕೆಯ ಕಾಲದಲ್ಲಿ ಕೃತಿ ಬರೆಯಲು ಪ್ರಾರಂಭವಾಯಿತು. ಆದರೆ ಈ ಕೃತಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ದು 1541 ಶೇರ್ಷಾನ ಆಳ್ವಿಕೆಯ ಅವಧಿಯಲ್ಲಿ. ಅಂದರೆ 1540 ಕೃತಿ ಬರೆಯಲು ಪ್ರಾರಂಭಿಸಿದಾಗ ಇದ್ದಂಥ ಮೊಘಲ್ ದೊರೆ ಹುಮಾಯೂನ್. ನಂತರ ಸೂರ್ ಸಂತತಿಯ ದೊರೆ 1540 ಹುಮಾಯೂನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿರ್ತಾನೆ. ಮೊಘಲ್ ಇತಿಹಾಸದಲ್ಲಿ ಇದ್ರ ಬಗ್ಗೆ ನಾವು ಡಿಟೇಲಾಗಿ ಮಾತಾಡೋಣ. 1541 ಮಲ್ಲಿಕ್ ಮೊಹಮ್ಮದ್ ಜೈಸಿ ಈ ಪದ್ಮಾವತ್ ಕಾವ್ಯವನ್ನು ಪೂರ್ಣಗೊಳಿಸ್ತಾನೆ. ನಮ್ಮ KS ಫಿಲಿಮ್ಸಲ್ಲಿ ಕೇಳಿದ್ರಿ ಪ್ರಶ್ನೆನ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈ ಮೇವಾಡದ ರಾಜಧಾನಿ ಚಿತ್ತೋಡ್ ಅಂತ. ಯಾವ್ದು ಹೇಳ್ರಿ? ಚಿತ್ತೋಡ್. ಈ ಚಿತ್ತೋಡ್ಗೆ ಈತ ತನ್ನ ಮಗ ಕಿಜರಾ ಖಾನನ ಹೆಸರಿನಲ್ಲಿ ಕಿಜರಾಬಾದ್ ಅಂತ ಪುನರ್ನಾಮಕರಣ ಮಾಡ್ತಾನೆ. ಏನಂತ? ಮೇವಾಡದ ರಾಜಧಾನಿ ಚಿತ್ತೋಡ್ಗೆ ಏನಂತ ಪುನರ್ನಾಮಕರಣ ಮಾಡ್ದ? ಕಿಜರಾಬಾದ್ ಅಂತ ಪುನರ್ನಾಮಕರಣ ಮಾಡ್ತಾನೆ. ಇದು ಮೇವಾಡದ ಮೇಲಿನ ದಾಳಿ. ಇನ್ನು ನಮಗೊಂದು ನಾಲ್ಕನೇ ದಾಳಿ, ಮಾಳ್ವಾದ ಮೇಲಿನ ದಾಳಿ. ಯಾವುದ್ರ ಮೇಲೆ? ಮಾಳ್ವಾದ ಮೇಲಿನ ದಾಳಿ 1305. ಎಷ್ಟರಲ್ಲಾಯ್ತು? 1305. ಇಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ರಾಜ ರಾಯ್ ಮಹಲೋಕ್. ಯಾರಿರ್ತಾನೆ? ರಾಯ್ ಮಹಲೋಕ್ ಅಂತ. ಈ ರೀತಿಯಾಗಿ ಉತ್ತರ ಭಾರತದಲ್ಲಿ ಈತ ಕೈಗೊಂಡ ಕೊನೆಯ ದಾಳಿ, ಐದನೇ ದಾಳಿ ಶಿವಾನುಕೋಟೆ. ವೆರಿ ಗುಡ್. ಶಿವಾನುಕೋಟೆ ಅಥವಾ
ರಜಪುಟಾಣದ ಮೇಲಿನ ದಾಳಿ. ಯಾವ್ದು ಹೇಳ್ರಿ? ಶಿವಾನುಕೋಟೆ ಅಥವಾ ರಜಪುಟಾಣದ ಮೇಲಿನ ದಾಳಿ. ಈ ಶಿವಾನುಕೋಟೆ ದಾಳಿ ಏನಿದೆ, 1308 1308 ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ಅರಸ ಶೀತಲ ದೇವ ಅಂತ. ಯಾರು ಹೇಳ್ರಿ? ಶೀತಲ ದೇವ ಅಂತ. ಶೀತಲ ದೇವನನ್ನು ಸೋಲಿಸಿ ಶಿವಾನುಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇವೆಲ್ಲವೂ ಕೂಡ ಉತ್ತರ ಭಾರತದ ಮೇಲಿನ ದಾಳಿಗಳು. ಒಂದ್ಸಲಿ ನೀವು ಹೇಳ್ತಾ ಹೋಗಿ, ಉತ್ತರ ಭಾರತದ ಮೇಲಿನ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಕೈಗೊಂಡ, ಇದರ ದಂಡನಾಯಕತ್ವವನ್ನು ವಹಿಸಿದಂಥ ದಂಡನಾಯಕರುಗಳು, ವೆರಿ ಗುಡ್, ಮೊದಲ ದಾಳಿ ಉದ್ದೇಶ, ವೆರಿ ಗುಡ್, ಆಗಿದ್ದಂಥ ರಾಜ ಮಂತ್ರಿ, ನೆಕ್ಸ್ಟ್ ಪತ್ನಿ, ಯಾರ ಪತ್ನಿ, ವೆರಿ ಗುಡ್, ಮಗಳು, ಸೋತಂತ ಕರ್ಣದೇವ ಮಗಳನ್ನು ಕರ್ಕೊಂಡು ಎಲ್ಗೋದ, ವೆರಿ ಗುಡ್, ಎರಡನೇ ದಾಳಿ ಎಷ್ಟರಲ್ಲಾಗಿದ್ದು, ಸೊ ಯಾತಕ್ಕೋಸ್ಕರ, ವೆರಿ ಗುಡ್. ಇಲ್ಲಿದ್ದಂಥ ರಾಜ ಮಂತ್ರಿ ಮಲ್ಲಿಕಾ ದೇವನ ಮೋಸದಿಂದ ಇವನೇನಾಗಬೇಕಾಗತ್ತೆ, ವೆರಿ ಗುಡ್. ಮೂರನೇ ದಾಳಿ ಎಷ್ಟರಲ್ಲಾಯ್ತು, ವೆರಿ ಗುಡ್. ಯಾರಿದ್ದಂಥ ರಾಜ, ಯಾತಕ್ಕೋಸ್ಕರ ದಾಳಿ ಆಯಿತು, ಇಲ್ಲಿ ಯಾರು ಕೊಲೆ ಆಯಿತು, ಸತ್ತಂತ ರತ್ನಸಿಂಹ ಸತ್ತ ನಂತರ ಪದ್ಮಿನಿ ದೇವಿ ಯಾವ ಪದ್ಧತಿಯ ಮೂಲಕ ಸಾವನ್ನಪ್ಪಿದ್ಲು ಅಂದರೆ, ಗಂಡ ಸತ್ತಾಗ ಪತ್ನಿ ಚಿತೆಗೆ ಆರ್ತಕ್ಕಂಥ ಒಂದು ಪದ್ಧತಿ, ಭಾರತದಲ್ಲಿದ್ದಂಥ ಒಂದು ಸಂಪ್ರದಾಯ ಇದು. ಸೊ ಈ ಕಥೆಯ ಭಾಗವನ್ನು ಒಳಗೊಂಡಂಥ ಕೃತಿ ಬರೆದಿರ್ತಕ್ಕಂಥವರು ಮದ್ ಜೈಸಿ. ಈ ಕೃತಿ 1540 ಮತ್ತು 1541 ಬರೀತು. ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು, ಯಾರ ಕಾಲದಲ್ಲಿ ಅಂತ್ಯ ಆಯಿತು, ವೆರಿ ಗುಡ್, ಮೇವಾಡದ ರಾಜಧಾನಿ. ಇದಕ್ಕೆ ಕಿಜರಾ ಖಾನನ ಹೆಸರಿನಲ್ಲಿ ಏನಂತ ಕರೆದ, ಕಿಜರಾಬಾದ್, ವೆರಿ ಗುಡ್. ಸೊ ನಾಲ್ಕನೇ ದಾಳಿ, ಇಲ್ಲಿ ಸ್ವತಂತ್ರ ರಾಜ ರಾಯ್ ಮಹಲೋಬ್, ಯಾರೇಳಿ? ಐದನೇ ದಾಳಿ ಎಷ್ಟರಲ್ಲಿ, ಮತ್ತೆ ಇಲ್ಲಿ ಸ್ವತಂತ್ರ ಅರಸ. ನಿಮ್ಗೆ ಎಕ್ಸಾಮಲ್ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಉತ್ತರ ಭಾರತದ ದಾಳಿಯನ್ನ ಕಾಲಾನುಕ್ರಮದಲ್ಲಿ ಬರೀರಿ, ಅಥವಾ ನಿಮಗೆ ಪ್ಲೇಸ್ ಕೊಡ್ತಾನೆ, ಗುಜರಾತು, ರಣತಂಬೂರು, ಮೇವಾಡ, ಮಾಳ್ವ, ಈ ಕಡೆ ನಾಲ್ಕು ಆಪ್ಷನ್ ಕೊಡ್ತಾನೆ ಎ ಪಟ್ಟಿ ಒಳಗೆ. ಬಿ ಪಟ್ಟಿ ಒಳಗಡೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ರಾಜರು ಕೊಡ್ತಾನೆ, ಮ್ಯಾಥ್ ಫಾಲೋಯಿಂಗ್ ಅಂತಾನೆ, ಅಥವಾ ನಾಲ್ಕು ಪ್ಲೇಸ್ ಕೊಡ್ತಾನೆ, ಎರಡು ಸರಿಯಾದ ಜೋಡಿ ಕೊಡ್ತಾನೆ. ಈಗ ಉದಾಹರಣೆ, ಗುಜರಾತು ಕರ್ಣದೇವ, ರಣತಂಬೂರು ರತ್ನಸಿಂಹ, ರಣತಂಬೂರು ರತ್ನಸಿಂಹ, ಮೇವಾಡ ರತ್ನಸಿಂಹ ಎಗೈನ್, ಡಿ ಇನ್ಯಾವುದೋ ಒಂದು ಕೊಡ್ತಾನೆ, ಮಾಳ್ವ ರಾಯ್ ಮೊಹಲೋಕ್, ಇದರಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳುತ್ತಾನೆ. ಆವಾಗ ನಮಗೆ ರಣತಂಬೂರು ರತ್ನಸಿಂಹ ತಪ್ಪಾದ ಜೋಡಿ, ಅಥವಾ ಸರಿಯಾದ ಜೋಡಿ ಅಂತ ಗುರುತಿಸ್ಬಿಟ್ಟು ಕೇಳ್ರಿ ಅಂತೇಳಿ, ಎ ಬಿ ಸರಿಯಾಗಿದೆ, ಎ ಬಿ ಸಿ ಸರಿಯಾಗಿದೆ, ಎ ಬಿ ಸಿ ಸರಿಯಾಗಿದೆ, ಎ ಸಿ ಡಿ ಸರಿಯಾಗಿದೆ, ಈ ಥರ ಕೇಳ್ತಾ ಹೋಗ್ತಾನೆ. ಸೊ ಇದು ಉತ್ತರ ಭಾರತದ ದಾಳಿಗಳು. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಾಳಿಗಳ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಯಾವ ಭಾರತ? ದಕ್ಷಿಣ ಭಾರತ. ಸೊ ಹಾಗಾಗಿ ಏನಪ್ಪ ಅಂದರೆ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂಥ ಮೊದಲ ಮುಸ್ಲಿಂ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಇವನ ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸ್ಕೊಂಡಂಥ ದಂಡನಾಯಕರು ಮಲ್ಲಿಕಾಫರ್, ಯಾರೇಳಿ, ಮತ್ತು ಆಲ್ಫ್ ಖಾನ್ ಅಂತ ಇವನು ಸಹಾಯಕ್ಕೆ ಬರ್ತಾನೆ. ಇವನು ಸಹಾಯಕ್ಕೆ ಬಂದಂಥವ್ನು ಯಾರು? ಆಲ್ಫ್ ಖಾನ್. ಭಾಳ ಮಂದಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಸೊ ಮಲ್ಲಿಕಾಫರ್ ಈ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾದರೆ ದಕ್ಷಿಣ ಭಾರತದ ಮೇಲೆ ಮೊದಲ ದಾಳಿಗೆ ಯಾವ ಪ್ರದೇಶದ ಮೇಲೆ ಆಯಿತು ಅಂತಕ್ಕಂಥದ್ದನ್ನು ನೋಡೋದಾದರೆ, ಒಂದನೇದು ದೇವಗಿರಿಯ ಮೇಲೆ ದಾಳಿ. ಯಾವುದ್ರ ಮೇಲೆ? 1309 ದಾಳಿ. ಇದು ಎಷ್ಟರಲ್ಲಾಯಿತು? ಸಾರಿ, 1307. ಇದು 1307 ದಾಳಿ. ಇದು 1307. ಹಾಗಾದರೆ ದೇವಗಿರಿಯ ಮೇಲಿನ ದಾಳಿಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಒಂದೇ ದಾಳಿ ಈಗಾಗಲೇ, ವೆರಿ ಗುಡ್, ವೆರಿ ಗುಡ್. ಅದಕ್ಕೂ ಮುಂಚಾಗಿ ಒಂದು ಪಾಯಿಂಟ್ ನಾವು ನೋಡೋದಾದರೆ, ಈತ ಪ್ರಾಂತ್ಯಾಧಿಕಾರಿಯಾಗಿದ್ದ ಸಂದರ್ಭದಲ್ಲೇ ಒಂದು ಬಾರಿ ದೇವಗಿರಿಯ ಮೇಲೆ ದಾಳಿ ಮಾಡಿದ್ದ. ಅಲ್ಲಿನ ಅಪಾರ ಸಂಪತ್ತಿನ ಪರಿಚಯ ಅವನಿಗಿತ್ತು. ಎರಡನೇದು ಸ್ವತಂತ್ರ ಕರ್ಣದೇವ ಎಲ್ಗೊಡೋಗಿದ್ದಾನೆ, ಹಾಗಾಗಿ ಶತ್ರುವಿಗೆ ಆಶ್ರಯ ಕೊಟ್ಟಿದ್ರಿಂದ ಈ ಎಲ್ಲ ಕಾರಣಗಳಿಂದಾಗಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ,
ದೇವಗಿರಿಯ ದಾಳಿಯ ಸಂದರ್ಭದಲ್ಲಿದ್ದಂಥ ರಾಜ ರಾಮಚಂದ್ರ ದೇವ. ಯಾರಿರ್ತಾನೆ? ರಾಮಚಂದ್ರ ದೇವ. ಈತ ಯಾರಿಗೆ ಆಶ್ರಯ ಕೊಟ್ಟಿದ್ದ? ಕರ್ಣದೇವನಿಗೆ. ಸೊ ಕರ್ಣದೇವನ ಜೊತೆಗಿದ್ದಂಥ ಮಹಿಳೆ ಯಾರು? ವೆರಿ ಗುಡ್. ಯಾರ ಮಗಳವಳು? ಕರ್ಣದೇವನ ಮಗಳು ದೇವಲಾದೇವಿ. ಇಲ್ಲಿ ರಾಮಚಂದ್ರ ದೇವ ಸೋಲ್ತಾನೆ. ಸೋತಂಥ ರಾಮಚಂದ್ರ ದೇವ ತನ್ನ ಮಗಳು ಜಾತ್ಯಪಾಲಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಯಾರನ್ನ? ಜಾತ್ಯಪಾಲಿಯನ್ನು. ಈ ಜಾತ್ಯಪಾಲಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಟ್ಟು ವಿವಾಹ ಮಾಡಿದ್ರಿಂದ ಈತನಿಗೆ ರಯಾನ್ ಎಂಬ ಬಿರುದನ್ನು ಕೊಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ರಯಾನ್ ಎಂದರೆ ರಾಜಾದಿ ರಾಜ ಎಂದರ್ಥ. ಏನಂತ ಅರ್ಥ? ವೆರಿ ಗುಡ್. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ದೇವಗಿರಿಯ ರಾಮಚಂದ್ರ ದೇವ ಯಾವ ಮನೆತನಕ್ಕೆ ಸೇರಿದ್ದ ಅಂತ ಕೇಳ್ತಾರೆ. ವೆರಿ ಗುಡ್. ಈತ ಯಾದವ ಮನೆತನದ ರಾಜ. ಯಾವ ಮನೆತನ? ಯಾದವ. ಸೊ ಇನ್ನು ಇಲ್ಲಿ ಕರ್ಣದೇವ ಕೊಲೆಯಾಗ್ತಾನೆ. ರಾಮಚಂದ್ರ ದೇವ ಸೋತೋದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಕರ್ಣದೇವನನ್ನು ಕೊಂದು ದೇವಲಾದೇವಿಯನ್ನು ದೆಹಲಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಈ ದೆಹಲಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಗ ಕಿಜರಾ ಖಾನನೊಂದಿಗೆ ವಿವಾಹವನ್ನು ಮಾಡ್ತಾನೆ. ಯಾರೊಂದಿಗೆ? ಈ ವಿವಾಹದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದವನು, ವೆರಿ ಗುಡ್, ರಾಮಚಂದ್ರ ದೇವ. ಈ ವಿವಾಹದ ಬಗ್ಗೆ ಮಾಹಿತಿ ಕೊಟ್ಟಂಥ ಕೃತಿ ಅಮೀರ್ ಖುಸ್ರೋವಿನ ಅಶಿಕಾ. ಯಾವ್ದು ಹೇಳ್ರಿ? ಅಶಿಕಾ. ಅಮೀರ್ ಖುಸ್ರೋ ಬರ್ತಿರ್ತಕ್ಕಂಥ ಅಶಿಕಾ ಕೃತಿಯಲ್ಲಿ ದೇವಲಾದೇವಿ ಮತ್ತು ಕಿಜರಾ ಖಾನನ ವಿವಾಹದ ಬಗ್ಗೆ ಮಾಹಿತಿ ಇದೆ. ಅರ್ಥ ಆಗ್ತದಪ್ಪ? ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ಎರಡನೇ ದಾಳಿ ವಾರಂಗಲ್ ಮೇಲೆ ಮಾಡ್ತಾನೆ. ಇವತ್ತಿನ ತೆಲಂಗಾಣ ಭಾಗಗಳು ಅಂತ ಕರಿತೀವಲ್ಲ, ಈ ವಾರಂಗಲ್ ಮೇಲೆ ಆಗುತ್ತೆ. ಇದು 1309 ದಾಳಿ. ಯಾಕೆಂದರೆ ಸಂಪತ್ತಿಗೋಸ್ಕರನೇ. 1309 ವಾರಂಗಲ್ ಮೇಲೆ ದಾಳಿ ಮಾಡಿ ಕಾಕತೀಯ ಮನೆತನದ ದೊರೆಯಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. 2016 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮು ಮೆಥಡ್ ಪೇಪರಲ್ಲಿ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಂದರ್ಭದಲ್ಲಿ ವಾರಂಗಲ್ಲನ್ನು ಯಾವ ಮನೆತನದ ಅರಸರು ಆಳ್ವಿಕೆ ಮಾಡ್ತಿದ್ರು ಅಂತ. ಯಾವ ಮನೆತನ? ಕಾಕತೀಯ ಮನೆತನ. ಯಾವ ಮನೆತನ? ಕಾಕತೀಯ ಮನೆತನದ ಪ್ರತಾಪರುದ್ರದೇವ. ಯಾರು ಹೇಳ್ರಿ? ಪ್ರತಾಪರುದ್ರದೇವ. ವೆರಿ ಗುಡ್. ಈ ಕಾಕತೀಯ ಮನೆತನದ ಪ್ರತಾಪರುದ್ರದೇವ ಭಾಳ, ಈ ವಾರಂಗಲ್ ಕೋಟೆ ಏನಿರುತ್ತೆ ಭಾಳ ಬಲಿಷ್ಠವಾಗಿದ್ದು, ರಾಮಚಂದ್ರ ದೇವನ ಸಹಾಯದಿಂದ ವಾರಂಗಲ್ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಸೋತಂಥ ಪ್ರತಾಪರುದ್ರದೇವ ತನ್ನಷ್ಟೇ ಎತ್ತರದ ಚಿನ್ನದ ಪ್ರತಿಮೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಕೋಫಿ ಖಾನ್ ಅಂತ ಒಬ್ಬ ವಿದ್ವಾಂಸ ಬರ್ತಾನೆ. ಯಾರು ಹೇಳ್ರಿ? ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೋಹಿನೂರ್ ವಜ್ರ ದೊರೆಯಿತು, ಕೋಹಿನೂರ್ ವಜ್ರ ಸಿಕ್ತು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ ಕೋಫಿ ಖಾನ್ ಅಂತಕ್ಕಂಥ ವಿದ್ವಾಂಸ. ಯಾವ ವಜ್ರ? ಕೋಹಿನೂರ್ ವಜ್ರ. ಇದು ವಾರಂಗಲ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಾಳಿ ಎರಡನೇದು. ಇನ್ನು ಮೂರನೇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ, ಯಾಕಂದರೆ ಕರ್ನಾಟಕದ ಒಂದು ಮನೆತನದ ಮೇಲೆ ಇದು ದಾಳಿ ಆಗುತ್ತೆ. ಅದು ಯಾವುದು ಅಂದರೆ ವೈಸಳ ಮನೆತನ. ಯಾವ್ದು ಹೇಳಿ? ವೆರಿ ಗುಡ್. ಈ ವೈಸಳ ಮನೆತನದ ಮೇಲೆ 1310 ದಾಳಿ ಮಾಡ್ತಾನೆ. ಈ ವೈಸಳ ಮನೆತನದ ರಾಜಧಾನಿ ದ್ವಾರ ಸಮುದ್ರ. ಹಾಗಾಗಿ ಇವ್ರನ್ನ ದ್ವಾರ ಸಮುದ್ರದ ವೈಸಳರು ಅಂತ ಕರಿತಾ ಇರ್ತೀವಿ. ಈ ದಾಳಿಯ ಸಂದರ್ಭದಲ್ಲಿದ್ದಂಥ ರಾಜ ಮೂರನೇ ಬಲ್ಲಾಳ. ಯಾರಿರ್ತಾನೆ? ಈ ಮೂರನೇ ಬಲ್ಲಾಳ ಇರ್ತಾನೆ. ಇದೊಂದು ಅನಿರೀಕ್ಷಿತ ದಾಳಿ ವೈಸಳ ಸಾಮ್ರಾಜ್ಯದ ಮೇಲೆ. ಹಾಗಾಗಿ ಯಾವುದೇ ಸಿದ್ಧತೆಯಲ್ಲಿ ಇಲ್ಲದೇ ಇರತಕ್ಕಂಥ ದೊರೆ ಮೂರನೇ ಬಲ್ಲಾಳ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯಕ್ಕೆ ಸೋತು ಅಪಾರವಾದ ಕಪ್ಪ ಕಾಣಿಕೆಯನ್ನು ಕೊಡ್ತಾನೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇದು ನಮ್ಮ ಕರ್ನಾಟಕದ ಮನೆತನ ಆಗಿರೋದ್ರಿಂದ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಕರ್ನಾಟಕದ ಈ ಕೆಳಗಿನ ಯಾವ ಮನೆತನದ ಮೇಲೆ ದಾಳಿ ಮಾಡ್ತು ಅಂತ ಕೇಳಿದ್ರೆ, ಅಥವಾ ಆ ಸಂದರ್ಭದಲ್ಲಿದ್ದಂಥ ವೈಸಳರ ದೊರೆ ಯಾರು ಅಂತ ಕೇಳಿದ್ರೆ ಚೆನ್ನಾಗಿ ನೆನಪಿರಬೇಕು ನಿಮಗೆ. ವೆರಿ ಗುಡ್, ವೆರಿ ಗುಡ್. ಇದಾದಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾಲ್ಕನೇದು, ಪಾಂಡ್ಯರ ಮೇಲೆ ದಾಳಿ. ಯಾರ ಮೇಲೆ? ಈ ಪಾಂಡ್ಯರು ಮಧುರೈಯನ್ನು ಆಳ್ವಿಕೆ ಮಾಡ್ತಿದ್ರು. ಎಲ್ಲಿಂದ ಆಳ್ವಿಕೆ ಮಾಡ್ತಾಯಿದ್ರು? ಇವ್ರ ರಾಜಧಾನಿ ಮಧುರೈ ಅಂತ ವೀರ ಪಾಂಡ್ಯ ಸುಂದರ ಪಾಂಡ್ಯ ಅಂತ ಇಬ್ಬರು ಅಣ್ತಂದಿರು. ದಾಳಿಯ ಸಂದರ್ಭದಲ್ಲಿ ಇಲ್ಲಿ ಏನಾಗಿತ್ತು ಅಂದರೆ ಯಾದವೀ ಕಲಹಗಳಾಗಿತ್ತು.
ಸಹೋದರರ ನಡುವೆ ಜಗಳ ಆಗ್ತಾ ಇತ್ತು ಅಧಿಕಾರಕ್ಕೋಸ್ಕರ. ವೀರಪಾಂಡ್ಯ ಸುಂದರ ಪಾಂಡ್ಯನನ್ನು ಸೋಲಿಸಿ ಪಾಂಡ್ಯ ಮನೆತನದ ರಾಜನಾಗಿದ್ದ. ಆಂತರಿಕ ಕಲಹದಿಂದ ಕುಸಿದಂಥ ಈ ಮನೆತನ ಈ ಒಂದು ಸಂದರ್ಭದಲ್ಲಿ ಖಿಲ್ಜಿಯ ಸೈನ್ಯ ದಾಳಿ ಮಾಡಿ ವೀರಪಾಂಡ್ಯನನ್ನು ಸೋಲಿಸಿ ಅಪಾರವಾದಂಥ ಕಪ್ಪ ಕಾಣಿಕೆಯನ್ನು ಪಡೆಯಿತು. ಯಾರನ್ನು ಸೋಲಿಸಿ? ವೀರಪಾಂಡ್ಯ. ಈ ರೀತಿ ದಕ್ಷಿಣ ಭಾರತವನ್ನು ಒಂದೊಂದೇ ಪ್ರದೇಶಗಳನ್ನು ಬಹುತೇಕ ಪ್ರದೇಶಗಳನ್ನು ಗೆದ್ದಂಥ ಸಂದರ್ಭದಲ್ಲಿ ರಾಮಚಂದ್ರನ ಅಕಾಲಿಕ ಮರಣ ಆಗುತ್ತೆ. ರಾಮಚಂದ್ರ ದೇವ ದೇವಗಿರಿಯ ದೊರೆಯಾಗಿದ್ದು ರಾಮಚಂದ್ರ ದೇವನ ನಂತರ ಶಂಕರ ದೇವ ಅಥವಾ ಸಿಂಗಣ ದೇವ ಅಂತ ಅವನ ಮಗ ಅಧಿಕಾರಕ್ಕೆ ಬಂದಿರ್ತಾನೆ. ಸೊ ಐದನೇ ಬಾರಿಗೆ ಪುನಃ ದಾಳಿ ಆಗುತ್ತೆ. ಯಾವುದ್ರ ಮೇಲೆ ಅಂದರೆ ದೇವಗಿರಿ ಮೇಲೆ. ಇದು ಎರಡನೇ ಬಾರಿಗೆ ಆಗ್ತಕ್ಕಂಥ ದಾಳಿ ಇದು ದೇವಗಿರಿ ಮೇಲೆ 1315. ಇಷ್ಟರಲ್ಲಿ ಒಂದು ಐದನೇ ದಾಳಿ ಪುನಃ ಸೆಕೆಂಡ್ ಟೈಮ್ ದೇವಗಿರಿ ಮೇಲೆ ದಾಳಿ ಆಗುತ್ತೆ 1315. ಕಾರಣ ರಾಮಚಂದ್ರ ದೇವನ ಮಗ ಶಂಕರ ದೇವ ಅಥವಾ ಸಿಂಗಣ ದೇವ ಅಂತ. ಯಾವ ದೇವ? ಶಂಕರ ದೇವ ಅಥವಾ ಸಿಂಗಣ. ಮೊನ್ನೆ ನಿಮಗೆ ಕೆಸೆಟ್ ಎಕ್ಸಾಮ್ 2017 ಕೇಳಿದ್ದೀನಿ ಪ್ರಶ್ನೆನ, ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಲ್ಲಿ ಮೃತನಾದ ದೇವಗಿರಿಯ ದೊರೆ ಯಾರು ಅಂತ. ರಾಮಚಂದ್ರ ದೇವನ ಮಗ ಶಂಕರ ದೇವ ಅಥವಾ ಸಿಂಗಣ ದೇವ ಅಂತ. ಪುನಃ ಇವನೇನು ಮಾಡ್ತಾನೆ, ಶಂಕರ ದೇವ ಕಪ್ಪ ಕಾಣಿಕೆ ಕೊಡುವುದನ್ನು ನಿಲ್ಲಿಸ್ಬಿಡ್ತಾನೆ, ಸ್ವತಂತ್ರ ರೀತಿಯಲ್ಲಿ ವರ್ತಿಸ್ತಾನೆ. ಹಾಗಾಗಿ ಪುನಃ ದಾಳಿ ಮಾಡಿದಂಥ ಅಲ್ಲಾವುದ್ದೀನ್ ಖಿಲ್ಜಿ ಶಂಕರ ದೇವ ಅಥವಾ ಸಿಂಗಣ ದೇವನನ್ನು ಕೊಂದು ದೇವಗಿರಿಯನ್ನು ವಶಪಡಿಸ್ಕೊಳ್ತಾನೆ. ಇಲ್ಲಿ ನೀವು ನೆನ್ಪಿಡಬೇಕಾದಂಥ ಅಂಶ, ಈ ಒಂದು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂಥ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಇನ್ನೂ ಹೆಚ್ಚಾಗಿ ನೆನ್ಪಿಡಬೇಕಾದ ಅಂಶ, ಈತ ದಕ್ಷಿಣ ಭಾರತವನ್ನು ತನ್ನ ನೇರ ಆಳ್ವಿಕೆಗೆ ವಶಪಡಿಸಿಕೊಳ್ಳಲಿಲ್ಲ, ಬದಲಾಗಿ ಕೇವಲ ಸಂಪತ್ತನ್ನು ದೋಚುವ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುವ ಉದ್ದೇಶಗಳಿಗಷ್ಟೇ ಸೀಮಿತವಾಗಿಟ್ಟ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಒಂದು ಸೆಕೆಂಡ್ ರಿಪೀಟ್ ಮಾಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಾಳಿಯ ನೇತೃತ್ವವನ್ನು ವಹಿಸಿದಂಥವರು ಆಲ್ಫ್ ಖಾನ್. ಸೊ ಮೊದಲ ದಾಳಿ ಭಾಳ ಪ್ರಮುಖವಾದಂಥ ಕಾರಣ, ವೆರಿ ಗುಡ್. ಆ ಸಂದರ್ಭದಲ್ಲಿದ್ದಂಥ ರಾಜ ಯಾವ ಮನೆತನಕ್ಕೆ ಸೇರಿದ್ದ? ಸೊ ತನ್ನ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡ್ದ? ಯಾರು ಮಗಳು? ವೆರಿ ಗುಡ್. ದೇವಲಾದೇವಿಯನ್ನು ಎಲ್ಲಿ ಕರ್ಕೊಂಡು, ಕರ್ಣದೇವನನ್ನು ಕೊಂದು ದೇವಲಾದೇವಿಯನ್ನು ಎಲ್ಲಿ ಕರ್ಕೊಂಡೋದ? ಯಾರೊಟ್ಟಿಗೆ ಮದುವೆ ಮಾಡ್ದ? ಕಿಜ್ರಾ ಖಾನ್, ಅಲ್ಲಾವುದ್ದೀನ್ ಖಿಲ್ಜಿಯ ಮಗ. ವೆರಿ ಗುಡ್. ಸೊ ಈ ಒಂದು ಮಾಹಿತಿ ಇರತಕ್ಕಂಥ ಗ್ರಂಥ ಯಾರು ಬರೆದಿರೋದು? ಅಮೀರ್ ಖುಸ್ರೋ. ಈ ವಿವಾಹದಲ್ಲಿ ಅತಿಥಿಯಾಗಿದ್ದವನು? ನೆಕ್ಸ್ಟ್ ಎರಡನೇ ದಾಳಿ ಎಷ್ಟರಲ್ಲಾಯ್ತು? ವೆರಿ ಗುಡ್. ಯಾರು ಯಾವ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು? ಯಾರು ರಾಜ? ಈತನಿಗೆ ಇಲ್ಲಿ ಕೊಹಿನೂರು ವಜ್ರ ಸಿಕ್ತು ಅಂತ ಹೇಳದಂತ, ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಹಿನೂರು ವಜ್ರ ಸಿಕ್ತು ಅಂತ ಹೇಳದಂತ ವಿದ್ವಾಂಸ ಕೋಫಿ ಖಾನ್. ವೆರಿ ಗುಡ್. ನೆಕ್ಸ್ಟ್ ಇದಾದ್ಮೇಲೆ ಮೂರನೇ ದಾಳಿ ವೈಸಳರ ರಾಜಧಾನಿ. ಸೊ ಆಗಿದ್ದಂತ ಅರಸ ಯಾರು ಸೋತ್ರು? ವೆರಿ ಗುಡ್. ನಾಲ್ಕನೇ ದಾಳಿ ಯಾವ ಭಾಗವನ್ನು ಆಳ್ತಾ ಇದ್ರು? ಮಧುರೈ. ವೆರಿ ಗುಡ್. ಇದ್ದಂಥ ರಾಜ ಈತ ಸೋಲ್ತಾನೆ. ನೆಕ್ಸ್ಟ್ ಎರಡನೇ ದಾಳಿ, ಎರಡನೇ ಬಾರಿಗೆ ಪುನಃ ದಾಳಿ ದೇವಗಿರಿ ಮೇಲೆ. ಎಷ್ಟರಲ್ಲಿ? ಈಗ ಇಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇರ್ತಾರೆ? ಯಾರ ಮಗ? ಯಾಕೆ ಪುನಃ ದಾಳಿ ಮಾಡ್ದ? ಕೊಡದೇ ಇರೋದು. ಇಲ್ಲಿ ಸತ್ತಂತೋನು ಯಾರು? ಈ ರೀತಿಯಾಗಿ ದಕ್ಷಿಣ ಭಾರತ ದಾಳಿಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳ್ಬೋದು, ಅಥವಾ ಈ ಕೆಳಗಿನ ಯಾವುದು ಉತ್ತರ ಭಾರತದ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿದು, ಅಥವಾ ಈ ಕೆಳಗಿನ ಯಾವುದು ದಕ್ಷಿಣ ಭಾರತದ ದಾಳಿ ಅಂತ ಬೈಫರ್ಕೇಶನ್ ಮಾಡಿಕೊಟ್ಟು ಎ ಬಿ ಕರೆಕ್ಟು, ಎ ಬಿ ಸಿ ಕರೆಕ್ಟ್ ಅಂತ ಕೇಳ್ಬೋದು. ಸೊ ಇದಿಷ್ಟನ್ನು ಕೂಡ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಮುಂದಿನ ತರಗತಿಯಲ್ಲಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಆಯಿತಾ?